ಶಾಸಕ ಮಾಡಾಳ್ ಹಾಗೂ ಅವರ ಮಗನ ಖಾತೆಯಿಂದ ಮತ್ತಷ್ಟು ಅವ್ಯವಹಾರ ಪತ್ತೆಯಾಗಿದೆ. ಲೋಕತನಿಖೆಯ ಸಂದರ್ಭದಲ್ಲಿ ತಂದೆ ಹಾಗೂ ಮಗನ ಮತ್ತಷ್ಟು ಅಕ್ರಮಗಳು ಬೆಳಕಿಗೆ ಬಂದಿದೆ. ಶಾಸಕ ಮಾಡಾಳ್ ಹಾಗೂ ಅವರ ಮಗನ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಲೋಕತನಿಖೆಯ ಸಂದರ್ಭದಲ್ಲಿ ತಂದೆ ಹಾಗೂ ಮಗನ ಮತ್ತಷ್ಟು ಅಕ್ರಮಗಳು ಬೆಳಕಿಗೆ ಬಂದಿದೆ. ಬಂಧಿತ ಆರೋಪಿಗಳ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಅಕೌಂಟ್ ಚೆಕ್ ಮಾಡಿದ ಸಂದರ್ಭದಲ್ಲಿ ಲಕ್ಷ ಲಕ್ಷ ಹಣ ಪತ್ತೆಯಾಗಿದೆ. ಅಕೌಂಟ್ಗಳ ಫ್ರೀಸ್ಗೆ ಲೋಕ ಅಧಿಕಾರಿಗಳಿಂದ ಸೂಚನೆಯನ್ನು ಕೂಡ ನೀಡಲಾಗಿದೆ. ತನಿಖಾಧಿಕಾರಿಗಳಿಗೆ ಅಕೌಂಟ್ ಫ್ರೀಸ್ ಮಾಡೋದಕ್ಕೆ ಲೋಕ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪ ವಿಚಾರಣೆಗೆ ಲೋಕ ರೆಡಿಯಾಗಿದೆ. ಪ್ರಶ್ನಾವಳಿಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ತನಿಖಾಧಿಕಾರಿಗಳಿಂದ ಸುಮಾರು 50ಕ್ಕೂ ಹೆಚ್ಚು ಪ್ರಶ್ನೆಗಳು ಸಿದ್ಧವಾಗಿವೆ. ಕೆಎಸ್ಡಿಎಲ್ ಟೆಂಡರ್ ವಿಚಾರವಾಗಿ ವಿಚಾರಣೆ ನಡೆಸಲು ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಶಿವಶಂಕರ್ ಆರೋಪಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಲು ಚಿಂತನೆಯನ್ನು ಮಾಡಿದ್ದಾರೆ ಅಧಿಕಾರಿಗಳು. ಮಾಡಾಳ್ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ 4 ಬಾರಿ ದೂರನ್ನ ನೀಡಿದ್ರು ಶಿವಶಂಕರ್. 5 ಡಿವೈಎಸ್ಪಿಗಳಿಂದ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡಲಾಗಿದೆ. ಪ್ರತಿ ತಂಡಕ್ಕೆ ಪ್ರತ್ಯೇಕ ಜವಾಬ್ದಾರಿಯನ್ನ ನೀಡಿ ತನಿಖೆಯನ್ನ ಮುಂದುವರೆಸಲಾಗಿದೆ. ಮಾಡಾಳ್ ವಿರೂಪಾಕ್ಷಪ್ಪ ಅವರ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಒಂದು ಕಡೆ ಅವರ ಹುಡುಕಾಟದಲ್ಲೂ ಕೂಡ ಅಧಿಕಾರಿಗಳು ತೊಡಗಿದ್ದಾರೆ, ಇನ್ನೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಅವರ ವಿಚಾರಣೆಗೆ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಎಲ್ಲಾ ಆಯಾಮಗಳಲ್ಲೂ ತನಿಖೆಯನ್ನ ಮಾಡಿ ಅವರ ಅಕೌಂಟ್ಗಳನ್ನ ಪರಿಶೀಲನೆ ನಡೆಸಿ, ಜೊತೆಗೆ ಅವರ ಮನೆಯೆಲ್ಲ ಜಾಲಾಡಿದ ನಂತರ ಈಗ ಲೋಕಾಯುಕ್ತ ಅಧಿಕಾರಿಗಳು ಮಾಡಾಳ್ ವಿರೂಪಾಕ್ಷಪ್ಪ ಅವರ ವಿಚಾರಣೆಗೂ ಕೂಡ ಸಿದ್ಧರಾಗಿದ್ದಾರೆ. ಈಗ ಅವರು ಒಂದು ವೇಳೆ ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ತು, ಅವರನ್ನ ವಶಪಡಿಸಿಕೊಂಡ ನಂತರ ಸಾಕಷ್ಟು ವಿಚಾರಣೆಗಳು ನಡೆಯುತ್ತೆ. ಆದರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಈ ಹಣ ಪತ್ತೆಯಾದ ನಂತರದಲ್ಲಿ ಎಲ್ಲಿದ್ದಾರೆ ಅವರು ಕಾಣಿಸ್ತಿಲ್ಲ. ಹಾಗಾಗಿ ತಂಡಗಳನ್ನು ರಚನೆ ಮಾಡು ಅವರ ಹುಡುಕಾಟದಲ್ಲೂ ಕೂಡ ಅಧಿಕಾರಿಗಳು ತೊಡಗಿದ್ದಾರೆ. ಇನ್ನೊಂದು ಕಡೆ ಅವರ ಮಗನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಅಧಿಕಾರಿಗಳು. ಮತ್ತೊಂದು ಕಡೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಹುಡುಕಾಟದಲ್ಲೂ ತಂಡದ ಅಧಿಕಾರಿಗಳು ಸಿದ್ಧರಾಗಿರುವಂಥದ್ದು. ಇನ್ನೊಂದು ಕಡೆ ಅವರ ವಿಚಾರಣೆಗೆ ಒಂದಷ್ಟು ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸುಮಾರು 50 ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಎಲ್ಲ ಆಯಾಮಗಳಲ್ಲೂ ವಿಚಾರಣೆ ನಡೆಸೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸುಮಾರು 5 ಡಿವೈಎಸ್ಪಿಗಳಿಂದ ಅವರ ಹುಡುಕಾಟ, ಅಂದರೆ ಹಲವು ತಂಡಗಳನ್ನು ರಚನೆ ಮಾಡಿ ಅವರ ಹುಡುಕಾಟದಲ್ಲೂ ಕೂಡ ತೊಡಗಿರುವಂಥದ್ದು. ವಿರೂಪಾಕ್ಷಪ್ಪ ಅವರ ವಿಚಾರಣೆಗೆ ಲೋಕಾಯುಕ್ತ ಅಧಿಕಾರಿಗಳು ಸುಮಾರು 50 ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಬಂಧಿತ ಆರೋಪಿಗಳ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡಿ ತನಿಖೆಗೆ ಒಳಪಡಿಸಲಾಗಿದೆ. ಮತ್ತೊಂದು ಕಡೆ ಅವರ ಅಕ್ರಮಗಳು ಬಯಲಿಗೆ ಬರ್ತಾ ಇರುವಂಥದ್ದು, ಅಂದರೆ ಈಗಷ್ಟೇ ಹೇಳಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಹಲವಾರು ಅಕ್ರಮಗಳು ಪತ್ತೆಯಾಗ್ತಾ ಇದೆ. ಅವರು ನಡೆಸ್ತಾ ಇದ್ದಂತಹ ಕಂಪನಿಗಳು, ವ್ಯವಹಾರಗಳು ಎಲ್ಲವನ್ನು ವಿಚಾರಣೆ ನಡೆಸಿ ಒಂದೊಂದೇ ಅಕ್ರಮಗಳು ಬಯಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವತ್ ಸಂಪರ್ಕದಲ್ಲಿದ್ದಾರೆ. ಅಶ್ವತ್, ಮಾಡಾಳ್ ವಿರೂಪಾಕ್ಷಪ್ಪ ಅವರ ಹುಡುಕಾಟ ಒಂದು ಕಡೆಯಾದರೆ ಅವರು ಭಾಗಿಯಾಗಿದ್ದಂತಹ ಹಲವಾರು ಅಕ್ರಮ ಪ್ರಕರಣಗಳು ಈಗ ಬಯಲಿಗೆ ಬರ್ತಾ ಇರುವಂಥದ್ದು. ಇನ್ನೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಅವರ ವಿಚಾರಣೆಗೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗ ಅವರು ಸಿಗೋದಷ್ಟೇ ಬಾಕಿ ಇರುವಂಥದ್ದು. ಈ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಪ್ಡೇಟ್ಸ್ ಕೊಡೋದಾದ್ರೆ? ರಜನಿ, ಕಳೆದ 3 ದಿನಗಳ ಹಿಂದೆ ಅಷ್ಟೇ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಕಚೇರಿ ಮತ್ತೆ ಅವರ ಏನು ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಜೊತೆಗೆ ಅವರ ಮಗನ ಮನೆ ಮೇಲೆ ಕೂಡ ದಾಳಿಯನ್ನ ಮಾಡಿದ್ರು. ಈಗಾಗಲೇ ಮಗನನ್ನ ಪ್ರಶಾಂತ್ ಮಾಡಾಳ್ನನ್ನ ಈಗಾಗಲೇ ಲೋಕಾಯುಕ್ತ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಾರಂಥದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಏನು ವಿರೂಪಾಕ್ಷಪ್ಪ ಕಳೆದ 3-4 ದಿನಗಳಿಂದ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಆಧಾರದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ವಿರೂಪಾಕ್ಷ ಮಾಡಾಳ್ ಅಪ್ಸ್ಟ್ಯಾಂಡಿಂಗ್ ಆಗಿರುವಂಥದ್ದು, ಅಂದ್ರೆ ಎಲ್ಲಿದ್ದಾರೆ ಏನು ಇವತ್ತ ಅಂತೇಳಿ ಇಲ್ಲಿವರೆಗೂ ಕೂಡ ಪತ್ತೆಯಾಗಿಲ್ಲ. ಜೊತೆಗೆ ಈ ನಡುವೆ ಲೋಕಾಯುಕ್ತ ಅಧಿಕಾರಿಗಳು ಒಂದಷ್ಟು ಪ್ರಶ್ನೆಗಳನ್ನ ಜೊತೆಗೆ ಒಂದಷ್ಟು ಟ್ರಾನ್ಸಾಕ್ಷನ್ ಅಂದ್ರೆ ವಿರೂಪಾಕ್ಷಪ್ಪ ಮಾಡಾಳ್ ಮತ್ತೆ ಪ್ರಶಾಂತ್ ಮಾಡಾಳ್ ಮತ್ತೆ ಅವರ ಕುಟುಂಬಕ್ಕೆ ಸೇರಿದಂತಹ ಒಂದಷ್ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಕಂಡಿಟ್ಟಿರುವಂಥದ್ದು. ಈಗಾಗಲೇ ಏನು ಸುಮಾರು 4-5 ಬ್ಯಾಂಕ್ಗಳ ಅಕೌಂಟ್ಗಳನ್ನ ಸೀಜ್ ಮಾಡಿರುವಂಥದ್ದು, ಜೊತೆಗೆ ಆ ಬ್ಯಾಂಕ್ಗೆ ಸಂಬಂಧಪಟ್ಟಂತಹ
ಆದರೆ ದಾಖಲೆಗಳನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಬ್ಯಾಂಕಿಗೆ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು. ಸೊ ಹಾಗಾಗಿ ಈ ಒಂದು ಪ್ರಕರಣ ತುಂಬಾ ಗಂಭೀರವಾದಂತಹ ಪ್ರಕರಣ. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಆ ವಿರೂಪಾಕ್ಷಪ್ಪ ಮಾದಾಳ್ ಅವರ ಕೈವಾಡ ಏನೇ ಇದ್ರು ಕೂಡ ಅವರನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಜೊತೆಗೆ ಈಗಾಗಲೇ ಏನು ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಆ ಪ್ರಕರಣದಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ರು ಕೂಡ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೂಡ ಜರುಗಿಸಬೇಕು ಅಂತ ಹೇಳಿ ಈಗಾಗಲೇ ಲೋಕಾಯುಕ್ತ ನ್ಯಾಯಮೂರ್ತಿ ಡಿ ಎಸ್ ಪಾಟೀಲ್ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಆ ಒಂದು ಸೂಚನೆ ಆಧಾರದ ಮೇಲೆ ಈಗಾಗಲೇ ಐವರು ಡಿವೈಎಸ್ಪಿಗಳು ಈ ಒಂದು ತನಿಖೆಯನ್ನು ಕೂಡ ಚುರುಕುಗೊಳಿಸುವಂಥದ್ದು. ಜೊತೆಗೆ ಮೇನ್ ಇಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಗಳು ಮತ್ತೆ ಯಾವ್ಯಾವ ಟೆಂಡರ್ ಗಳಲ್ಲಿ ಎಷ್ಟೆಷ್ಟು ಗೋಲ್ಮಾಲ್ ನಡೆದಿದೆ, ಸೊ ಆ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಕೂಲಂಕುಷವಾಗಿ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತಹದ್ದು ಆರೋಗ್ಯ.